ಮೈಸೂರು ಜಿಲ್ಲಾ ಉಸ್ತುವಾರಿ ಉಳಿಸಿಕೊಳ್ಳೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ. ತಮ್ಮ ಬಳಿಯೇ ಉಸ್ತುವಾರಿಯನ್ನ ಉಳಿಸಿಕೊಳ್ತಾರಾ? ಹಾಗಾದ್ರೆ ಸಿದ್ದರಾಮಯ್ಯ ಶೀಘ್ರದಲ್ಲೇ ಲೋಕಸಭಾ ಚುನಾವಣೆಯನ್ನ ಎದುರಿಸಬೇಕು. ತಮ್ಮ ಸ್ವಂತ ಜಿಲ್ಲೆ ಉಸ್ತುವಾರಿಯನ್ನ ಸಿದ್ದರಾಮಯ್ಯ ಅವರು ಉಳಿಸಿಕೊಳ್ಳೋದಕ್ಕೆ ಪ್ಲಾನ್ ರೂಪಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರು ಭಾಗದಲ್ಲಿ ಗೆಲ್ಲೋ ತಂತ್ರವನ್ನ ಸಿದ್ದರಾಮಯ್ಯ ಅವರು ಹೆಂಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಪ್ಲಾನ್ ಏನಂತಂದ್ರೆ ತಮ್ಮ ಮಗ ಯತೀಂದ್ರಗೂ ಟಿಕೆಟ್ ಕೊಡಿಸುವಂತ ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯ ಅವರದ್ದಾಗಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎಂಪಿ ಟಿಕೆಟ್ ಏನಿದೆ ಅದು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೊಡಿಸೋದಕ್ಕೆ ಕಾಂಗ್ರೆಸ್ ಅಲ್ಲಿ ತಯಾರಿ ಕೂಡ ನಡೆದಿದೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇತ್ತು. ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿಯನ್ನ ಸಿಎಂ ತಮ್ಮ ಹತ್ರನೇ ಉಳಿಸಿಕೊಳ್ತಾರಾ ಅಂತ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಎಚ್ ಸಿ ಮಹದೇವಪ್ಪ ಹಾಗೂ ನಾಗೇಂದ್ರ ಅವರ ಮಧ್ಯೆ ಇಲ್ಲಿ ಫೈಟ್ ಆಗ್ತಾ ಇತ್ತು ಮೈಸೂರು ಉಸ್ತುವಾರಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಮತ್ತೆ ಸಿದ್ದು ವರ್ಸಸ್ ಡಿ ಕೆ ಶಿವಕುಮಾರ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ, ಅದರ ಜೊತೆಗೆ ಯತೀಂದ್ರ ಅವರಿಗೆ ಲೋಕಸಭಾ ಎಲೆಕ್ಷನ್ನ ಟಿಕೆಟ್ ಕೊಡಿಸುವಂಥ ನಿಟ್ಟಿನಲ್ಲಿ ಮೈಸೂರು ಉಸ್ತುವಾರಿಯನ್ನ ಸಿಎಂ ತಮ್ಮ ಹತ್ರನೇ ಉಳಿಸ್ಕೊಳ್ತಾರಾ ಅಂತ. ಖಂಡಿತವಾಗಿಯೂ ಸಭಾ, ಈಗಾಗಲೇ ಮೈಸೂರು ಭಾಗದಲ್ಲಿ ಇಬ್ಬರು ಪ್ರಭಾವಿ ಸಚಿವರು ಇದ್ದಾರೆ, ಹಿರಿಯರು ಇದ್ದಾರೆ. ಒಬ್ರು ಎಚ್ ಸಿ ಮಹದೇವಪ್ಪ, ಇನ್ನೊಬ್ರು ಕೆ ವೆಂಕಟೇಶ್. ಈಗಾಗಲೇ ಖಾತೆ ಹಂಚಿಕೆ ವಿಚಾರ ಇರ್ಬೋದು, ಈ ವಿಚಾರಗಳಲ್ಲಿ ಈಗಾಗಲೇ ಒಮ್ಮತದ ಅಭಿಪ್ರಾಯಕ್ಕೆ ರಾಜ್ಯ ನಾಯಕರು ಜೊತೆಗೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ. ಅಂದ್ರೆ ಖಾತೆ ಹಂಚಿಕೆ ವಿಚಾರ ಇರ್ಬೋದು, ಯಾರ್ಯಾರು ಸಚಿವರಾಗಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಸಚಿವರು ಉಸ್ತುವಾರಿಯನ್ನ ನೇಮಕಗೊಳಿಸಬೇಕು ಅಂತಕ್ಕಂಥ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನ ನೀಡಲಾಗಿದೆ. ಸದ್ಯ ಈವರೆಗೂ ಕೂಡ ಯಾವುದೇ ಜಿಲ್ಲೆಗೂ ಕೂಡ ಈವರೆಗೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಹಂಚಿಕೆ ಮಾಡಲಾಗಿಲ್ಲ, ಅಂದ್ರೆ ಆಯಾ ಜಿಲ್ಲೆಗಳಿಗೆ ನಿಯೋಜನೆ ಮಾಡಲಾಗಿಲ್ಲ. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಈಗ ವರುಣ ಕ್ಷೇತ್ರವನ್ನ ಅವರೇ ಖುದ್ದು ಪ್ರತಿನಿಧಿಸ್ತಾ ಇರೋದ್ರಿಂದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಅಂದ್ರೆ ಪಕ್ಷ ಸಂಘಟನೆ ವಿಚಾರ ಇರ್ಬೋದು, ಲೋಕಸಭಾ ಚುನಾವಣೆಗೆ ಪಕ್ಷವನ್ನ ಅಣಿಗೊಳಿಸೋದಿರ್ಬೋದು, ಜೊತೆಗೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ಕೂಡ ಎದುರಾಗೋದ್ರಿಂದ ಮೈಸೂರು ಜಿಲ್ಲೆಯ ಉಸ್ತುವಾರಿಯನ್ನ ತಮ್ಮ ಬಳಿಲೇ ಇಟ್ಕೊಳ್ಬೇಕು ಎಂತಕ್ಕಂಥ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬಂದಿದ್ದಾರೆ ಎಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಸಹಜವಾಗಿ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಜಿಲ್ಲೆಯಿಂದ ಅಂದ್ರೆ ಮೈಸೂರು ಮತ್ತೆ ಮಡಿಕೇರಿ ಏನಿದೆ ಆ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಎಂತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಯತೀಂದ್ರ ಅವರು ತಂದೆಗೋಸ್ಕರ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು, ಇದರ ಜೊತೆಗೆ ಬೆಂಗಳೂರು ಮೈಸೂರಿನಲ್ಲಿ ಇರ್ತಕ್ಕಂಥ ಸಚಿವರಿಗೆ ಮಡಿಕೇರಿ ಇಲ್ಲವೇ ಹಾಸನ ಜಿಲ್ಲೆಗಳ ಉಸ್ತುವಾರಿಯನ್ನ ನಿಯೋಜನೆ ಮಾಡಬೇಕು ಎಂತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರೇನಾದ್ರೂ ತಮ್ಮ ತವರು ಜಿಲ್ಲೆಯನ್ನ ಉಸ್ತುವಾರಿಯನ್ನ ಇಟ್ಕೊಂಡಿದ್ದೆ ಆದಲ್ಲಿ ಇತರ ಸಚಿವರಿಗೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ದಂಗಾಗುತ್ತೆ. ಅಂದ್ರೆ ಪ್ರಮುಖವಾಗಿ ಯಾವ್ಯಾವ ಜಿಲ್ಲೆಯ ಉಸ್ತುವಾರಿಯನ್ನ ಸಚಿವರು ವಹಿಸ್ಕೊಳ್ತಾರೋ ಅವರು ಮುಂಬರಲಿರುವ ಯಾವುದೇ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ, ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕೂಡ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿಯ ಉಸ್ತುವಾರಿಯನ್ನು ಕೂಡ ಆಯಾ ಸಚಿವರು ಬರಬೇಕಾಗುತ್ತೆ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡೋದ್ರ ಜೊತೆಗೆ ಮೈಸೂರು ಜಿಲ್ಲೆಯ ಉಸ್ತುವಾರಿಯನ್ನ ಇಟ್ಕೊಳ್ಳೋದ್ರ ಜೊತೆಗೆ ಇತರ ಸಚಿವರಿಗೂ ಕೂಡ ಸಿದ್ದರಾಮಯ್ಯ ಅವರು ಪ್ರೇರಣೆ ಆಗ್ಲಿ ಕೊರಟ್ರೆ ಅಂತಕ್ಕಂಥ ಚರ್ಚೆಗೆ ಶುರುವಾಗಿರ್ತಕ್ಕಂಥದ್ದು ಸಭಾ. ಧನ್ಯವಾದ ಶಿವಪ್ರಸಾದ್. ಪ್ರತಿ ಕ್ಷಣ.